ಕುಂದಾಪುರ ಮತ್ತು ಉಡುಪಿ ತಾಲೂಕುಗಳ ಗಡಿಭಾಗದಲ್ಲಿ ಜಲಾಧಿವಾಸನಾದವನೇ ಗುಡ್ಡತ್ತು ಶ್ರೀವಿನಾಯಕ. ಸರಿಸುಮಾರು 700 ವರ್ಷಗಳ ಐತಿಹ್ಯವನ್ನು ಹೊಂದಿರುವ ಈ ದೇವಾಲಯ ಗಣಪತಿಯ ಸ್ವಯಂಭೂ ವಿಗ್ರಹವನ್ನು ಹೊಂದಿದೆ. ಗಣಪತಿಯ ಕಪ್ಪು ಕಲ್ಲಿನ ಶಿಲ್ಪವು ಕುಳಿತುಕೊಂಡಿರುವ ಭಂಗಿಯಲ್ಲಿದೆ. ಅವನ ಸೌಂಡಿಲು ಕಣ್ಣುಗಳು ಮತ್ತು ಕಾಲುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಶ್ರೀ ವಿನಾಯಕ ದೇವಸ್ಥಾನ ಗುಡ್ಡಟ್ಟುವಿನ ಇತಿಹಾಸ, ಮಹತ್ವ ಮತ್ತು ವಿನಾಯಕ ದೇವಸ್ಥಾನದ ಇತಿಹಾಸ, ದೇವಸ್ಥಾನದ ಮಹತ್ವ, ವಿಶೇಷತೆ, ಪೂಜೆ, ಈ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿದೆ. ಗುಡ್ಡಟ್ಟು ವಿನಾಯಕ ದೇವಸ್ಥಾನವನ್ನು ಜಲಾಧಿವಾಸ ಗಣಪತಿ ದೇವಸ್ಥಾನ ಅಂತಲೂ ಕರೀತಾರೆ. ಇದು ಗಣೇಶನಿಗೆ ಸಮರ್ಪಿತವಾದ ಪ್ರಸಿದ್ಧ ಮತ್ತು ಪುರಾತನ ದೇವಾಲಯವಾಗಿದೆ. ಇದು ಭಾರತದ ಏಕೈಕ ಜಲಾಧಿವಾಸ ಗಣಪತಿ ದೇವಾಲಯವಾಗಿದೆ. ಗಣೇಶನ 3 ಅಡಿಯ ವಿಗ್ರಹವು ಬಂಡೆಯಿಂದ ಹೊರಹೊಮ್ಮಿದೆ ಅಂತ ನಂಬಲಾಗಿದೆ. ಗುಹೆ ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ. ಈ ನೀರಿನಲ್ಲಿ ಗಣಪತಿ ಕುತ್ತಿಗೆಯವರೆಗೆ ಯಾವಾಗಲೂ ನೀರಿನಿಂದ ಮುಳುಗಿರುತ್ತಾನೆ. ಭಕ್ತರು ಗಣೇಶನ ದರ್ಶನವನ್ನು ಗಣಪತಿಯ ಮುಂದೆ ಇರುವ ರಂಧ್ರದ ಮೂಲಕ ಪಡೆಯಬಹುದು. ಇಲ್ಲಿನ ಗಣಪತಿಯ ದೇವಸ್ಥಾನವು ಆಕರ್ಷಕ ಮುಖಮಂಟಪ, ತೀರ್ಥಮಂಟಪ, ಹೆಬ್ಬಾಗಿಲು ಪೌಳಿಯಿಂದ ನವೀಕರಿಸಲ್ಪಟ್ಟಿದೆ. ಇದನ್ನು ದೇವಸ್ಥಾನದ ವಾಸ್ತುವಿನ ಪ್ರಕಾರ ಗ್ರಾನೈಟ್ ರಚನೆಯೊಂದಿಗೆ ನಿರ್ಮಿಸಲಾಗಿದೆ. ಈ ದೇವಾಲಯವು ಗುಡ್ಡಟ್ಟು ಅಡಿಗರ ಮನೆತನಕ್ಕೆ ಸೇರಿದ ದೇವಸ್ಥಾನ ಅನ್ನುವ ನಂಬಿಕೆ ಇದೆ. ದೇವಾಲಯದ ಗರ್ಭಗುಡಿಗಳ ನವೀಕರಣ ಮತ್ತು ಬ್ರಹ್ಮ ಕಲಶೋತ್ಸವವನ್ನು 1996 ನಡೆಸಲಾಯಿತು. ನಿಯಮಿತ ಪೂಜೆಗಳ ಹೊರತಾಗಿ ಈ ದೇವಾಲಯದಲ್ಲಿ 2 ರೀತಿಯ ವಿಶೇಷ ಪೂಜೆಗಳು ಲಭ್ಯವಿವೆ. ಅವುಗಳೆಂದರೆ 1 ಆಯುರ್ಕೊಡ ಸೇವೆ, ಇನ್ನೊಂದು ಅಕ್ಕಿ ಕಡುಬು ಸೇವೆ. ದೇವಸ್ಥಾನದಲ್ಲಿ ಆಯುರ್ಕೊಡ ಸೇವೆ ಅಂದರೆ ಸಹಸ್ರ ಕುಂಭಾಭಿಷೇಕ, ಅಕ್ಕಿ ಕಡುಬು ಸೇವೆ, ತೈಲಾಭ್ಯಂಜನ, ಪಂಚಾಮೃತ, ಹಾಗೆ ರುದ್ರಾಭಿಷೇಕ ನಡೆಯುತ್ತೆ. ಸಾಮಾನ್ಯವಾಗಿ ರುದ್ರಾಭಿಷೇಕ ಸೇವೆಯನ್ನು ಶಿವ ದೇವಾಲಯದಲ್ಲಿ ನಡೆಸಲಾಗುತ್ತೆ. ಆದರೆ ಇಲ್ಲಿ ಗಣಪತಿಗೆ ರುದ್ರಾಭಿಷೇಕ ಮಾಡುವುದೇ ವಿಶೇಷ. ಗಣೇಶ ಚತುರ್ಥಿ ಮತ್ತು ಸಂಕಷ್ಟಹರ ಚೌತಿ ಹಬ್ಬವನ್ನು ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗುತ್ತೆ. ಶ್ರೀ ವಿನಾಯಕ ಗುಡ್ಡಟ್ಟು ದೇವಸ್ಥಾನ ವಾರದ ದಿನಗಳಲ್ಲಿ ಮುಂಜಾನೆ 6:30 ಸಂಜೆ 7:00 ಕೂಡ ಓಪನ್ ಆಗಿರುತ್ತೆ. ಮಂಗಳವಾರ ಮುಂಜಾನೆ 6:00 ಸಂಜೆ 7:00 ಕೂಡ ದೇವಸ್ಥಾನ ಓಪನ್ ಇರುತ್ತೆ. ದಂತಕಥೆಗಳ ಪ್ರಕಾರ ಶಿವನು ರಾಕ್ಷಸ ತ್ರಿಪುರಾಸುರನ ವಿರುದ್ಧ ಯುದ್ಧಕ್ಕೆ ಹೋದನು. ದುರಾದೃಷ್ಟವಶಾತ್ ಶಿವನು ಯುದ್ಧಕ್ಕೆ ಹೋಗುವ ಮೊದಲು ಗಣೇಶನನ್ನು ಪೂಜಿಸಲು ಮರೆತನು. ಈ ಕಾರಣದಿಂದ ಶಿವನು ಯುದ್ಧದಲ್ಲಿ ವಿಜಯಶಾಲಿಯಾಗಲಿಲ್ಲ. ತನ್ನ ಮಗನಾದ ಗಣೇಶನ ಕಾರಣದಿಂದ ಅವನು ವಿಜಯವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಅಂತ ತಿಳಿದ ನಂತರ ಶಿವನು ಕೋಪಗೊಂಡನು. ಕೋಪಗೊಂಡ ಶಿವನು ಭಗವಾನ್ ಗಣೇಶನಿಗೆ ಗುರಿಯಾಗಿ ಭೀಕರ ಬಾಣಗಳನ್ನು ಹೊಡೆದನು. ಆದರೆ ಯಾವ ಬಾಣವೂ ಗಣೇಶನನ್ನು ನೋಯಿಸಲಿಲ್ಲ. ಬಾಣಗಳು ಗಣೇಶನನ್ನು ಹೊತ್ತೊಯ್ದು ಜೇನಿನ ಸಾಗರಕ್ಕೆ ಎಸೆದುವು. ಗಣಪತಿಯು ಜೇನುತುಪ್ಪವನ್ನು ತುಂಬ ಇಷ್ಟಪಡುವ ಕಾರಣದಿಂದ ಸಂಪೂರ್ಣ ಸಾಗರವನ್ನು ಕುಡಿದು ಖಾಲಿ ಮಾಡಿದನು. ಇದರಿಂದ ಸಂತೋಷಗೊಂಡ ಗಣೇಶನು ತನ್ನ ತಂದೆ ಶಿವನನ್ನು ಆಶೀರ್ವದಿಸಿದನು. ಅದರ ನಂತರ ಶಿವನು ಯುದ್ಧವನ್ನು ಗೆದ್ದನು ಮತ್ತು ರಾಕ್ಷಸನನ್ನು ಕೊಂದನು. ಜೇನುತುಪ್ಪದ ಅತಿಯಾದ ಸೇವನೆಯು ಗಣಪತಿಯಲ್ಲಿ ಉರಿಯುವ ಸಂವೇದನೆಯನ್ನು ಉಂಟು ಮಾಡಿತು ಮತ್ತು ಅವನು ನೋವಿನಿಂದ ನರಳಲು ಪ್ರಾರಂಭ ಮಾಡಿದನು. ಶಿವನು ತನ್ನ ಮಗನ ಮೇಲೆ ಕರುಣೆ ತೋರಿದನು. ಮತ್ತೆ ಪವಿತ್ರ ನರಸಿಂಹತೀರ್ಥದ ಪಕ್ಕದ ಕೊಳದಲ್ಲಿ ಗಣೇಶನು ನೆಲೆಯಾಗುವಂತೆ ಆಶೀರ್ವಾದ ಮಾಡಿದನು. ನಂತರ ಗಣೇಶನು ಬಂಡೆಯಲ್ಲಿರುವ ಕೊಳವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡನು. ಗಣೇಶನಿಗೆ ಸಮರ್ಪಿತವಾಗಿರುವ ಈ ವಿಶಿಷ್ಟವಾದಂತಹ ದೇವಾಲಯ ಒಂದು ರೀತಿಯ ನೈಸರ್ಗಿಕ ವಿಸ್ಮಯವಾಗಿದ್ದು ಅದರೊಂದಿಗೆ ಪೌರಾಣಿಕ ದಂತಕಥೆಯನ್ನು ಹೊಂದಿದೆ. ಇಲ್ಲಿರುವ ವಿಗ್ರಹವನ್ನು ಸ್ಥಾಪಿಸಲಾಗಿಲ್ಲ ಅಥವಾ ಶಿಲ್ಪಕಲೆ ಮಾಡಲಾಗಿಲ್ಲ. ಅಂದರೆ ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವನ ಏನು ಶಿಲ್ಪ ಅಲ್ಲ ಇದು. ಇದು ಅಲ್ಲೇ ಸ್ವಯಂಭೂ ವಿಗ್ರಹ, ಅಲ್ಲೇ ಮೂಡಿರುವಂತಹ ವಿಗ್ರಹ ಅಂತ ಹೇಳಲಾಗ್ತಿದೆ. ಆದರೆ ಶತಮಾನಗಳ ಹಿಂದೆ ಬಂಡೆಯಲ್ಲಿ ಸ್ವತಃ ವಿಗ್ರಹವೇ ಉದ್ಭವಗೊಂಡಿದೆ ಅಂತ ಹೇಳಲಾಗುತ್ತೆ.
ಬೃಹತ್ ಬಂಡೆಯು ವಾಸ್ತವವಾಗಿ ಭಗವಂತನ ವಾಸಸ್ಥಾನವಾಗಿದೆ ಮತ್ತು ಭಕ್ತರಿಗೆ ಹೊರಗಿನಿಂದ ಸಣ್ಣ ಕಿಂಡಿಯ ಮೂಲಕ ದೇವರ ದರ್ಶನವನ್ನು ನೀಡಲಾಗುತ್ತೆ. ಕಪ್ಪು ಬಂಡೆಯ ಮೂಲಕ ಇಣುಕಿ ನೋಡಿದಾಗ ಎಣ್ಣೆ ದೀಪಗಳು ಹೊರಸೂಸುವ ನೈಸರ್ಗಿಕ ಬೆಳಕಿನಿಂದ ಗೋಚರವಾಗುವಂತೆ ಸೊಂಡಿಲು ಕಣ್ಣುಗಳು ಕಾಲುಗಳೊಂದಿಗೆ ಕುಳಿತ ಭಂಗಿಯಲ್ಲಿ ಗಣಪತಿಯನ್ನ ದರ್ಶನ ಪಡೆಯಬಹುದಾಗಿದೆ. ಆಯುರ್ಕುಡ ಅಭಿಷೇಕ ಅಥವಾ ವೈದಿಕ ವಿಧಿವಿಧಾನವೆಂದರೆ ಪ್ರತಿದಿನ ಹತ್ತಿರದ ಬಾವಿಯ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಬಾವಿಯ ನೀರು ಅಂದರೆ 1,000 ಮಡಕೆ ನೀರಿನಿಂದ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡುವುದು ಇದು ಆಯರ್ಕೊಡದ ವಿಶೇಷ ಪೂಜೆ. ವಿಸ್ತೃತವಾದ ಪ್ರಾರ್ಥನೆಯನ್ನು ಮತ್ತು ಆಚರಣೆಗಳನ್ನು ಅನುಸರಿಸಿ ನಂತರ ಗಣೇಶನನ್ನು ಕುತ್ತಿಗೆಯ ಆಳದ ನೀರಿನಲ್ಲಿ ಮುಳುಗಿಸಲಾಗುತ್ತೆ. ಇದನ್ನ ಪ್ರತಿದಿನ ಮಾಡುವುದರ ಹಿಂದಿನ ಉದ್ದೇಶ ಅಂದರೆ ನೀರಿನ ತಂಪಾಗಿಸುವ ಪರಿಣಾಮದ ಸಹಾಯದಿಂದ ದೇವರ ನೋವನ್ನು ನಿವಾರಿಸುವುದಾಗಿದೆ. ಇದು ಅತ್ಯಂತ ಜನಪ್ರಿಯ ಸೇವೆಯಾಗಿದ್ದು ಭಕ್ತರು ತಮ್ಮ ದಿನಾಂಕಗಳನ್ನು ಕನಿಷ್ಠ ಅಂದರೂ ಕೂಡ 20 ಮೊದಲೇ ಕಾಯ್ದಿರಿಸಿಕೊಳ್ಳಬೇಕಾಗತ್ತೆ. ಈಗ ನೀವು ಪೂಜೆ ಮಾಡಿಸಬೇಕಂದರೆ ಆಯುರ್ಕೋಡ ಪೂಜೆ ಮಾಡಿಸಬೇಕೆಂದರೆ ಕನಿಷ್ಠ ಅಂದರೂ 20 ಕಾಯಬೇಕು. ಯಾಕಂದರೆ ಪ್ರತಿದಿನವೂ 2 ಪೂಜೆಯಂತೆ 2 ಆಯುರ್ಕೋಡ ಸೇವೆಯಂತೆ 20 ಕಾಲ ಈಗಾಗಲೇ ನೋಂದಾಯಿಸಲಾಗಿದೆ. ಹಾಗಾಗಿ ನಿಮ್ಮ ಸೇವೆಯನ್ನು ಮಾಡಬೇಕು ಅಂದರೆ 20 ಕಾಲ ಇಲ್ಲಿ ಕಾಯಬೇಕಾಗತ್ತೆ. ಇನ್ನು ಅಕ್ಕಿ ಕಡುಬು ಸೇವೆ. ಗುಡ್ಡಟ್ಟು ದೇವಸ್ಥಾನದಲ್ಲಿ 2 ರೀತಿಯ ವಿಶೇಷ ಅರ್ಪಣೆಗಳು ಅಕ್ಕಿ ಕಡುಬು ಸೇವೆ. ಕಡುಬು 12 ಮುಡಿ ಅಕ್ಕಿ ಅಂದರೆ ಸರಿಸುಮಾರು 480 ಕೆಜಿ ಮತ್ತು 6 ಮುಡಿ ಅಂದರೆ 240 ಕೆಜಿ ಉದ್ದಿನಬೇಳೆ ಬಳಸಿ ಇದನ್ನು ತಯಾರಿಸಲಾಗುತ್ತೆ. ಇಲ್ಲಿ ಪೂಜೆ ವಿಧಿವಿಧಾನಗಳನ್ನು ನೋಡೋದಾದರೆ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸುವ ಮುನ್ನ ಭಕ್ತರು ಸ್ನಾನ ಮಾಡಿ ಮಡಿಬಟ್ಟೆಯನ್ನು ತೊಟ್ಟು ಪೂಜೆ ನಿಯಮಗಳನ್ನು ಪಾಲಿಸಬೇಕು. ಒಂದು ವೇಳೆ ಇಲ್ಲಿ ಗಣಪತಿಗೆ ಪೂಜೆ ಸಲ್ಲಿಸುವಾಗ ತಪ್ಪುಗಳನ್ನು ಮಾಡಿದರೆ ಇಲ್ಲಿನ ನಂಬಿಕೆಯ ಪ್ರಕಾರ ಅವರ ಮುಂದೆ ಹಾವು ಕಾಣಿಸಿಕೊಳ್ಳುತ್ತದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಅಭಿಷೇಕಕ್ಕೆ ಬಳಸಲಾಗುವ ನೀರನ್ನು ಮುಂದಿನ ದಿನಗಳಲ್ಲಿ ರುದ್ರಾಭಿಷೇಕ ಮತ್ತು ಪಂಚಾಮೃತಾಭಿಷೇಕಕ್ಕೆ ಬಳಸಿಕೊಳ್ಳಲಾಗುತ್ತೆ. ನಂತರ ಪಾರಾಯಣದೊಂದಿಗೆ 1,000 ಕೊಡ ಸೇವೆಯನ್ನು ಮಾಡಬೇಕು. ಪೂಜೆ ಮಾಡುವ ಭಕ್ತರು ಸ್ನಾನ ಮಾಡಿ ಶುದ್ಧದಿಂದ ಒದ್ದೆ ಬಟ್ಟೆಯಲ್ಲೇ ಪೂಜೆ ವಿಧಿವಿಧಾನವನ್ನು ಅನುಸರಿಸಬೇಕು. ಈ ಕಾರ್ಯವಿಧಾನವನ್ನು ಸರಿಯಾಗಿ ಅನುಸರಿಸದಿದ್ದರೆ ಜನರು ಹೇಳಿದಂತೆ ಹಾವು ಬಂದು ಅವರ ಮುಂದೆ ಕಾಣಿಸಿಕೊಳ್ಳುತ್ತೆ. ಕೊನೆಯ ದಿನದಂದು ಅಭಿಷೇಕಕ್ಕೆ ಬಳಸಲಾಗುವ ನೀರನ್ನು ಮುಂದಿನ ದಿನಗಳಲ್ಲಿ ರುದ್ರಾಭಿಷೇಕ ಪಂಚಾಮೃತಾಭಿಷೇಕವನ್ನು ಮಾಡಲಾಗುತ್ತೆ. ನಂತರ ಪಾರಾಯಣ ಪಠಣ ಮಾಡುತ್ತಾ ಆಯುರ್ಕೋಡ ಸೇವೆಯನ್ನು ಅನುಸರಿಸಬೇಕು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.